ಇದೊಂದು ವಿದೇಶಿ ಹಣ್ಣು, ನೋಡೋದಕ್ಕೆ ಕೂಡ ಡಿಫ್ರೆಂಟ್, ಹಾಗೇನೆ ತನ್ನದೇ ಆದ ಔಷಧಿ ಗುಣವನ್ನ ಕೂಡ ಹೊಂದಿದೆ. ಇಂತಹ ಒಂದು ಹಣ್ಣನ್ನ ಬೆಳೆದು ತನ್ನ ಅದೃಷ್ಟ ಪರೀಕ್ಷೆ ಮಾಡೋಕೆ ಹೊರಟಿದ್ದಾರೆ ಜಿಲ್ಲೆಯ ಒಬ್ಬ ರೈತರು. ರೈತ ನೀ ಜಗಕ್ಕೆ ಅನ್ನದಾತ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪವಿತ್ರ ವೆಂಕಟೇಶ್. ಹೊರಡಿರೋದು ಡ್ರಾಗನ್ ಫ್ರೂಟ್. ಮಾವಿನ ನಗರಿ ಅಂತಲೇ ಹೆಸರುವಾಸಿ ಆಗಿರುವ ಶ್ರೀನಿವಾಸಪುರ ತಾಲೂಕಿನ ರೈತರೊಬ್ಬರು ಡ್ರಾಗನ್ ಫ್ರೂಟ್ ಅನ್ನ ಬೆಳೆದು ತಮ್ಮ ಸುತ್ತಮುತ್ತಲಿನ ರೈತರಿಗೆ ಹುಬ್ಬೇರಿಸುವಂತೆ ಮಾಡಿದ್ದಾರೆ. ಅಲ್ಲೊಬ್ಬ ಇಲ್ಲೊಬ್ಬ ರೈತರು ಬೆಳೆಯುವಂತಹ ಈ ಬೆಳೆಯನ್ನ ಉತ್ತಮ ರೀತಿಯಲ್ಲಿ ಬೆಳೆದು ಒಳ್ಳೆಯ ಫಸಲನ್ನ ಪಡೆಯುವುದರ ಮೂಲಕ ಜಿಲ್ಲೆಯ ಮಾದರಿ ರೈತ ಅನ್ಸ್ಕೊಂಡಿದ್ದಾರೆ. ಅರೆ, ಯಾವುದಿದು ಡ್ರಾಗನ್ ಫ್ರೂಟ್ ಅಂತೀರಾ? ಈ ಸ್ಟೋರಿ ನೋಡಿ. ಹೌದು, ಹೀಗೆ ಗಿಡಗಳಲ್ಲಿ ಸಮೃದ್ಧಿಯಾಗಿ ಬೆಳೆದಿರುವ ಕೆಂಪು ಬಣ್ಣದ ಡ್ರ್ಯಾಗನ್ ಫ್ರೂಟ್ ಬೆಳೆ, ಮತ್ತೊಂದೆಡೆ ತಮ್ಮ ಕೃಷಿ ಜಮೀನಿನಲ್ಲಿ ಬೆಳೆಯಲಾಗಿರುವ ಡ್ರ್ಯಾಗನ್ ಫ್ರೂಟ್ ಬೆಳೆಯನ್ನು ವೀಕ್ಷಣೆ ಮಾಡುತ್ತಿರುವ ಪ್ರಗತಿಪರ ಯುವ ರೈತ ನಂದನ್ಗೌಡ. ಇನ್ನು ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಬರದ ನಾಡು ಎನಿಸಿಕೊಂಡಿರುವ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕಾಡುದೇವಂಡಳ್ಳಿ ಗ್ರಾಮದ ರೈತ ಧನಂಜಯ್ ಗೌಡ ಎಂಬುವರ ತೋಟದಲ್ಲಿ. ಹೌದು, ಥೈಲ್ಯಾಂಡ್, ವಿಯೆಟ್ನಾಂ ದೇಶಗಳಲ್ಲಿ ಜನಪ್ರಿಯ ಹಾಗೂ ಬಹು ಬೇಡಿಕೆಯ ಡ್ರ್ಯಾಗನ್ ಫ್ರೂಟ್ ಕಡಿಮೆ ಸಕ್ಕರೆ ಅಂಶ, ಅಧಿಕ ಐರನ್, ಕ್ಯಾಲ್ಶಿಯಂ, ವಿಟಮಿನ್ ಹೊಂದಿರುವ ಈ ಹಣ್ಣು ಆರೋಗ್ಯಕ್ಕೆ ಪೂರಕವಾಗಿರುವ ಡ್ರ್ಯಾಗನ್ ಫ್ರೂಟ್ ಬೆಳೆಯನ್ನು ರೈತ ಧನಂಜಯ್ ಗೌಡ ಅವರ ಮಗ ನಂದನ್ ಗೌಡ ಎಂಬುವವರು ತಮ್ಮ ಜಮೀನಿನಲ್ಲೂ ಬೆಳೆಯಬೇಕೆಂದು ಪಣ ತೊಟ್ಟು ಇದೀಗ ಬಂಗಾರದ ಬೆಳೆ ತೆಗೆದು ಮಾದರಿ ರೈತ ಎನಿಸಿಕೊಂಡಿದ್ದಾರೆ. ನಾವು ಮೊದಲು ಟೊಮ್ಯಾಟೊ, ಹುಳು ಎಲ್ಲ ಮೆಚ್ತಾ ಇದ್ವಿ. ಲಾಕ್ಡೌನ್ ಟೈಮಲ್ಲಿ ಹುಳು ರೇಟು ಕಡಿಮೆ ಆಯಿತು, ಟೊಮ್ಯಾಟೋನಿಗೆ ಏನು ಸಿಗಲಿಲ್ಲ, ಬೆಲೆ ಇಲ್ಲ. ಮತ್ತು ಬಜ್ಜಿ ಬೆಳೀತಾ ಇದ್ರಿ, ಹೂ ಗಿಡ ಹಾಕಿದ್ರೆ ಏನು ಸಿಗಲಿಲ್ಲ, ಎಲ್ಲ ಲಾಸ್ ಆಯಿತು. ಅದರಿಂದ ನಮ್ಮ ಅಣ್ಣ ಇಂಜಿನಿಯರು, ಅವರು ಅಮೇರಿಕಾ ಕಡೆಲ್ಲ ಹೋಗ್ತಾಯಿದ್ರು, ಅವರು ನೋಡ್ಕೊಂಬಂದಿದ್ರು, ಡ್ರ್ಯಾಗನ್ ಫ್ರೂಟು ಎಲ್ಲ ನೋಡಿದರು. ನೀರು ಬೇರೆ ಕಡಿಮೆ ಆಗಿದೆ, ಕೃಷಿ ಹೊಂಡ ಮಾಡಿಸಿದ್ರಿ. ಅದರಿಂದ ನಮ್ಮ ಅಣ್ಣ ಹೊಸದೇನೋ ಬೆಳಿಬೇಕು, ನಾವು ಬೆಳೆಯೋಣ, ಯಾಕೆ ಇವತ್ತು ಒಂದೇದಲ್ಲಿ ಇರೋದು ಬೇಡ, ಫಸ್ಟಿಂದ ಇದೇ ಮಾಡ್ತಾಯಿದ್ರು, ಇನ್ನೊಂದು ಸಾರಿ ಏನು ಟ್ರೈ ಮಾಡೋಣ ಅಂದ್ಬಿಟ್ಟು ಫಸ್ಟ್ ರಾಗಿ ಬೆಳೀತಾ ಇದರಲ್ಲಿ. ರಾಗಿ ಒಂದು ವರ್ಷ ಬೆಳೆದ್ರೆ ನಮ್ಮ 3 ವರ್ಷ ಆಗೋಕು, ಚೆನ್ನಾಗಿ ಸಿಗೋಕು, ಅದರಿಂದ ಖಾಲಿ ಇರೋಕೆ ಸುಮ್ಮನೆ ಅದು ಬರಲಿ, ಯಾಕೆ ಟ್ರೈ ಮಾಡೋಣ ಅಂತ ಬೆಳೆದಿದ್ರಿ. ಇನ್ನು ಕೋಲಾರ ಜಿಲ್ಲೆ ಸದಾ ಬರಪೀಡಿತ ಪ್ರದೇಶವಾಗಿದ್ದು ಮಳೆಯನ್ನೇ ನಂಬಿ ಕೃಷಿ ಮಾಡಬೇಕಾದ ಪರಿಸ್ಥಿತಿ ಇಲ್ಲಿನ ರೈತರದ್ದು. ಹಾಗಾಗಿಯೇ ಇಲ್ಲಿನ ರೈತರು ವಿವಿಧ ರೀತಿಯ ಕೃಷಿ ಬೆಳೆಗಳ ವಿಧಾನಗಳನ್ನು ಅಳವಡಿಸಿಕೊಂಡು ಕೃಷಿ ಮಾಡಲು ಮುಂದಾಗಿದ್ದಾರೆ. ರೈತ ಧನಂಜಯ್ ಗೌಡ ಅವರ ಮಗ ನಂದನ್ ಗೌಡ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಡ್ರ್ಯಾಗನ್ ಫ್ರೂಟ್ ಬೆಳೆಯನ್ನು ಬೆಳೆದು ಜಿಲ್ಲೆಯ ರೈತರಿಗೆ ಪರಿಚಯಿಸಿದ್ದಾರೆ. ನಮ್ಮಣ್ಣ ಹೆಲ್ಪ್ ಮಾಡಿದರು, ಅದರಿಂದ ನಮ್ಗೆ ನೀರು ಸ್ವಲ್ಪ ಕಡಿಮೆ ಬೇಕಿದ್ರಿಗೆ, ಇದು ಟೊಮ್ಯಾಟೊ ಅದಕ್ಕೆಲ್ಲ ಜಾಸ್ತಿ ಬೇಕಾಗುತ್ತೆ ನೀರು, ಇದು ಕಡಿಮೆ ಬೇಕಾಗುತ್ತೆ. ಅದರಿಂದ ನಾವು ಬೆಳೆದಿದ್ರಿ, ಡಿಮ್ಯಾಂಡ್ ನಮ್ಗೆ ಮಾರ್ಕೆಟಿಂಗ್ ಚೆನ್ನಾಗಿ ಮಾಡಿದರೆ ನಮ್ಗೆ ಒಳ್ಳೆ ಆದಾಯ ಸಿಗುತ್ತೆ ಇದರಲ್ಲಿ. ಇವಾಗ 1 ಎಕರೆ ಮಾಡಿದ್ದೀವಿ ನಾವು, 1 ಎಕರೆಗೆ 400 ಕೂಸು ಬಿದ್ದಿದ್ದಾವೆ. ಒಂದು ಕೂಸ್ಗೆ 4 ಗಿಡ ಉಳಿದಿರಿ, 1600 ಗಿಡ ಉಳಿದಿರಿ. ಇದಕ್ಕೆ ಬಂಡವಾಳ ಒಂದು 8 ಲಕ್ಷ ಬೇಕಾಗುತ್ತೆ. ಫಸ್ಟಲ್ಲಿ 8-10 ಲಕ್ಷ ಹಾಕಿದ್ದೀರಿ ಬಂಡವಾಳ, ಗೊಬ್ಬರ ಅವೆಲ್ಲ ಅವೆಲ್ಲ ಸೇರಿ 8 ಲಕ್ಷ ಇದ್ರು. ಮೊದಲು ಕೋಲಾರ ಜಿಲ್ಲೆಯಲ್ಲಿ ನಾವೇ ಮೊದಲು ಅಂತ ಹೇಳಿದ್ದಾರೆ, ಅದು ಇವಾಗ ಯಾರೋ ಒಬ್ಬರು ಬೆಳೆದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಅವ್ರದ್ದು ಇನ್ನೂ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ, ನೋಡ್ಬೇಕಣ್ಣ. ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಾವೇ ಮೊದಲು ಮೇಡಮ್. ಬೆಳೆ ಹಾಕಿ ಒಂದು 18 ತಿಂಗಳಾಗಿದೆ, ಇದು 18 ತಿಂಗಳು ಬರೋದು. ನಮ್ದು 18 ತಿಂಗಳು ಬಂದಿದ್ದೆ, ಬೇರೆಯವ್ರು ಮಾಡಿರೋದು ಅವ್ರು 5 ವರ್ಷ, ಅದು ಇನ್ನೂ ಬಂದಿಲ್ಲ, ನಮ್ದು 2 ವರ್ಷ ಬಂದಿದೆ. ಇದು ನಾವು ಬಿಗ್ ಬ್ಯಾಸ್ಕೆಟ್ ಕೊಡ್ತಾ ಇದ್ದೀರಿ, ರಿಲಯನ್ಸ್ ಫ್ರೆಶ್ ಕೊಡ್ತಾ ಇದ್ದೀರಿ, ಮತ್ತು ದೊಡ್ಡಬಳ್ಳಾಪುರದಲ್ಲಿ ಒಬ್ಬರು ಇಸ್ಕೊಂತಾರೆ, ಅವ್ರು ಕೊಡ್ತೀರಿ. ಬೆಂಗಳೂರು ಅಪಾಯಿಂಟ್ಮೆಂಟಲ್ಲಿ ಹಾಕ್ತೀರಿ, ಸ್ವಲ್ಪ ಅವ್ರು ಎಷ್ಟು ಆರ್ಡ್ರ್ ಹೇಳ್ತಾರೆ ಅಷ್ಟು ಬೆಂಗಳೂರು ಅಪಾಯಿಂಟ್ಮೆಂಟಲ್ಲಿ ಆರ್ಡ್ರ್ ಮಾಡ್ತೀರಿ, ಅವ್ರು ಕೊಡ್ತೀರಿ. ನಾವು ಬೇರೆಯವ್ರು ತೀಸ್ಕೊಂಬಂದಿದ್ದು ಗುಜರಾತ್ ಮತ್ತು ದೊಡ್ಡಬಳ್ಳಾಪುರದಲ್ಲಿ ಇಸ್ಕೊಂಬಂದಿದ್ದು, ಇನ್ನೂ 2 ವರ್ಷ ನಾವಿನ್ನೂ ಕೊಡಲ್ಲ, ನೋಡೋಣ. ನಾವಿನ್ನೂ ಅಂದರೆ ಇವಾಗ ಕಾಯಿ ಮಾತ್ರ ಮಾಡ್ತಾಯಿದ್ದೀರಿ, ಖುಷಿ ಆಗುತ್ತೆ. ಯಾರು ಬೆಳೆದಿಲ್ಲ ಕೋಲಾರ ಜಿಲ್ಲೆಯಲ್ಲಿ, ನಾವೇ ಫಸ್ಟ್ ಬೆಳೆದಿರೋದು, ಇದೊಂದು ಹೊಸ ಅನುಭವ ನಮಗೆ, ಖುಷಿನೇ ನಮ್ಗೆ ಸ್ವಲ್ಪ. ಉಷ್ಣವಲಯದಲ್ಲಿ ಅತಿ ಹೆಚ್ಚು ಬೆಳೆಯಲಾಗುವ ಡ್ರ್ಯಾಗನ್ ಫ್ರೂಟ್ ಬೆಳೆ ಕೋಲಾರ ಜಿಲ್ಲೆಯಲ್ಲಿ ಬೆಳೆಯಲು ಸೂಕ್ತವಾಗಿದೆ ಹಾಗೂ ಕಡಿಮೆ ನೀರಿನಲ್ಲಿ ಬೆಳೆಯಬಹುದಾಗಿದೆ.
ಹೀಗಾಗಿ ರೈತ ಡ್ರ್ಯಾಗನ್ ಫ್ರೂಟ್ ಬೆಳೆಯಲು ನಿರ್ಧರಿಸಿ ತನ್ನ 1 ಎಕರೆಯಲ್ಲಿ ವರ್ಷದ ಹಿಂದೆ ನಾಟಿ ಮಾಡಿದ್ರು. ಇನ್ನು ಇದೀಗ ಸಮೃದ್ಧಿಯಾಗಿ ಫಸಲು ಬಂದಿದ್ದು ಗಿಡಗಳ ತುಂಬ ಡ್ರ್ಯಾಗನ್ ಫ್ರೂಟ್ ನೋಡಿ ನೋಡುಗರ ಕಣ್ಮನ ಸೆಳೆಯುತ್ತಿದೆ. ನಿಜಕ್ಕೂ ರೈತ ಧನಂಜಯಗೌಡ ಅವರು 1.5 ವರ್ಷದ ಹಿಂದೆ ಕಲ್ಲು ಕೂಚುಗಳನ್ನು ನೆಟ್ಟು ಕಳ್ಳಿಯಂತೆ ಇರುವ ಈ ಬಳ್ಳಿಗಳನ್ನು ನೆಟ್ಟಾಗ ಸುತ್ತಮುತ್ತಲಿನ ಗ್ರಾಮದ ಅನೇಕ ರೈತರು ಈ ಬೆಳೆ ಇಲ್ಲಿ ಬೆಳೆಯಲು ಸಾಧ್ಯವೇ ಅಂತ ಅನೇಕರು ಗೇಲಿ ಮಾಡಿದ್ರಂತೆ. ಆದರೆ ರೈತ ಧನಂಜಯಗೌಡ ಮಾತ್ರ ಯಾರ ಮಾತಿಗೂ ತಲೆ ಕೇಳಿಸಿಕೊಳ್ಳದೆ ಕಳ್ಳಿಯಂತೆ ಇರುವ ಡ್ರ್ಯಾಗನ್ ಫ್ರೂಟ್ ಗಿಡದ ಬಳ್ಳಿಯನ್ನು ತನ್ನ ಮಕ್ಕಳ ಮಾತು ಕೇಳಿ ನೆಟ್ಟಿದ್ರಂತೆ. ಕಂಬದಿಂದ ಕಂಬಕ್ಕೆ 7 ಅಡಿ ಅಂತರ, ಸಾಲಿನಿಂದ ಸಾಲಿಗೆ 11 ಅಡಿ ಅಂತರದಲ್ಲಿ ಕಲ್ಲಿನ ಕಂಬ ನೆಟ್ಟಿದ್ದಾರೆ. ಒಂದು ಕಂಬದ 4 ದಿಕ್ಕಿನಲ್ಲಿ 4 ಡ್ರ್ಯಾಗನ್ ಸಸಿ ನಡೆಸಲಾಗಿದೆ. 1 ಎಕರೆಗೆ 400ಕ್ಕೂ ಅಧಿಕ ಕಲ್ಲಿನ ಕಂಬ ನೆಟ್ಟಿದ್ದು ಗುಜರಾತ್ ಹಾಗೂ ಬೆಂಗಳೂರಿನಿಂದ ಕೆಂಪು ತಳಿಯ ಡ್ರ್ಯಾಗನ್ ಹಣ್ಣಿನ ಸಸಿಯೊಂದಕ್ಕೆ 180 ರೂ ಅಂತೆ 1500ಕ್ಕೂ ಹೆಚ್ಚು ಕೆಂಪು ಡ್ರ್ಯಾಗನ್ ಹಣ್ಣಿನ ಸಸಿ ತಂದು ನೆಟ್ಟಿದ್ದಾರೆ. ಹನಿ ನೀರಾವರಿ ಮೂಲಕ ನೀರುಣಿಸಿ ಆದಾಯ ಮಾಡುತ್ತಿದ್ದಾರೆ. ಅಧಿಕ ಇಳುವರಿ ಉಷ್ಣಾಂಶವುಳ್ಳ ಕೋಳಿ ಗೊಬ್ಬರ ಹಾಕ್ತಿದ್ದಾರೆ. ಕೆಂಪು ಡ್ರ್ಯಾಗನ್ ಫ್ರೂಟ್ ಸಸಿ 5 ರಿಂದ 6 ತಿಂಗಳಲ್ಲಿ 6 ಅಡಿ ಎತ್ತರದ ಕಲ್ಲಿನ ಕಂಬದವರೆಗೂ ಪ್ಲೇಟ್ಗಳ ತನಕ ಬೆಳೆದು ಗಿಡವಾಗುತ್ತೆ. ನಾಟಿ ಮಾಡಿದ 8 ತಿಂಗಳಿಗೆ ಫಸಲು ಆರಂಭವಾಗಿದ್ದು ಪ್ರಾರಂಭದಲ್ಲಿ ಕಡಿಮೆ ಇಳುವರಿ ಬಂದರೂ 2ನೇ ಕಟಾವಿಗೆ ಅಧಿಕ ಇಳುವರಿ ಖಂಡಿತ. ಒಮ್ಮೆ ನಾಟಿ ಮಾಡಿಸಿದ ಸಸಿ 25ರಿಂದ 30 ವರ್ಷಗಳ ಕಾಲ ಫಲ ನೀಡಲಿದ್ದು ಕೆಂಪು ಮತ್ತು ಕಪ್ಪು ಮಣ್ಣು ಡ್ರ್ಯಾಗನ್ ಫ್ರೂಟ್ ಬೆಳೆಯಲು ಸೂಕ್ತ ಎಂಬುದು ರೈತನ ಅಭಿಪ್ರಾಯ. 1000ರ ಕೆಜಿಗೂ ಅಧಿಕ ಹಣ್ಣುಗಳನ್ನು ಬೆಂಗಳೂರು ಮಾರುಕಟ್ಟೆ ಸೇರಿದಂತೆ ಮಾಲ್ಗಳಲ್ಲಿ ಕೂಡ ಮಾರಾಟ ಮಾಡಿದ್ದಾರೆ. ಇವರು ಕಲ್ಲೆಲ್ಲ ಹಾಕ್ತಾಯಿದ್ರು. ಫಸ್ಟು ಕಲ್ಲಾಕ್ದಾಗೆಲ್ಲ ಏನೋ ದ್ರಾಕ್ಷಿ ಬೆಳೆಸ್ತಾರೆ ಅಂದ್ಕೊಂಡಿದ್ರಿ. ಈ ಗಿಡ ಉಳಿದಾದ್ಮೇಲೆ ಏನೋ ಬಳ್ಳಿ ಉಳ್ತಾಯಿದ್ದಾರೆ ಆ ಥರ ಅಂದ್ಕೊಂಡಿದ್ರಿ. ಎಲ್ಲ ಬೆಳೆದು 1.5 ವರ್ಷ ಆಯಿತು ಬೆಳೆದಿವರು. ಈಗ ಅದೇನೋ ರೆಡ್ ಥರ ಕಾಯಿ ಬಿಡ್ತಾಯಿದೆ, ಡ್ರ್ಯಾಗನ್ ಫ್ರೂಟ್ ಅಂತ. ಅದು ಆ ಡ್ರ್ಯಾಗನ್ ಫ್ರೂಟ್ ನಾವೆಲ್ಲ ಫಾರಿನ್ನು ಮಾಲು ಫೋನ್ಗಳಲ್ಲಿ ನೋಡ್ತಾಯಿದ್ರಿ. ಇದೆಲ್ಲ ಜಾಸ್ತಿ 1.5 ವರ್ಷದಿಂದ ಬೆಳೀತಾಯಿದ್ದಾರೆ ಇವರು. ಎಲ್ಲ ಬೆಳೆದು ಎಲ್ಲ ಚೆನ್ನಾಗೆಲ್ಲ 3 ಸಲ ಹಾಕ್ತಾರೆ ನೀರು. ಎಲ್ಲ ಬಜೆಟ್ ಕಮ್ಮಿನೇ, ನೀರು ಎಲ್ಲ ಕಮ್ಮಿ ಇದಾಗುತ್ತೆ. ಇವರು ಫಸ್ಟು ಟೊಮೆಟೊ ಮಾವಿನ ಗಿಡ ತರಕಾರಿ ಆ ಥರ ಬೆಳೀತಾಯಿದ್ರು. ಖುಷಿ ಆಗುತ್ತೆ ನಮ್ಮೂರಲ್ಲಿ ಕಾಡದೇವಂಡೆಯಲ್ಲಿ ಬೆಳೆದಿಡೋಕ್ಕೆ. ಬಂದು ನೋಡಿ ಈ ಥರ ನಾವು ಮಾಡಬೇಕು, ಎಲ್ಲ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿ ಬೆಳೀತಾರೆ, ಎಲ್ಲ ನಾವು ಬೆಳೆಸ್ಬೇಕು ಅಂತ ಇದು ಮಾಡ್ತಾರೆ ರೈತರು. ಲಾಭ ಇದೆ ನೋಡಿದ್ರಲ್ಲ. ಮಾವಿನ ನಗರಿ ಯುವ ರೈತರು ಒಂದೇ ಬೆಳೆಗೆ ಸೀಮಿತರಾಗಿರದೆ ವಿದೇಶಿ ತಳಿಗಳನ್ನು ಕೂಡ ಬೆಳೆದು ಸೈ ಅನ್ಸ್ಕೋಬಹುದು ಅನ್ನೋದು ಬೇರೆ ರೈತರಿಗೂ ಕೂಡ ಮಾದರಿಯಾಗಿದೆ.